ಬಟ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಎಲ್ಲರೂ ನಿಮಗೆ ಒಂದು ಚಪ್ಪಾಳೆ ಪ್ಲೀಸ್ ಯಾ ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ಅ ಲಾಟ್ ಇಲ್ಲಿ ಬರ್ತಾ ಟ್ರಾಫಿಕ್ ಇತ್ತ ಇವತ್ತು ಇಲ್ವಾ ಓಕೆ ಕಟ್ ಏಯ್ ಹ್ಞೂ ಅನ್ರಲ್ಲಿ ನಮ್ಮ ಜೋಕ್ ಹಾಳಾಯ್ತದೆ ಇನ್ನೊಂದ್ಸತಿ ಲೆಟ್ಸ್ ಡೂ ಒನ್ ಮೋರ್ ಥೈಂಗ್ ಇವತ್ತು ಬರ್ತಾ ಟ್ರಾಫಿಕ್ ಇತ್ತ ಏಯ್ ಝೂಮ್ ಮಾಡ್ರಿ ಇವ್ರ ಮೇಲೆ ಇಲ್ಲಿ ನಮ್ಮ ಶಿವಾಜಿ ನಗರದ ಸೈಫ್ ಅಲಿ ಖಾನ್ ಇದ್ದಂಗೆ ಅವರೇ ಇವರು ಒನ್ ಮೋರ್ ಟೈಮ್ ಆಮೇಲೆ ಎಡಿಟರ್ ಬೈತಾನೆ ನಂಗೆ ಬರ್ತಾ ಟ್ರಾಫಿಕ್ ಇತ್ತ ಈಗ ಟ್ರಾಫಿಕ್ಕಲ್ಲಿ ಸಿಗ್ನಲಲ್ಲಿ ನಿಂತಿರ್ತೀರ ಕಾರಲ್ಲೋ ಬೈಕಲ್ಲೋ ನಿಂತಿರ್ತೀರ ಆ ರೆಡ್ ಲೈಟ್ ಗ್ರೀನ್ ಆದ ತಕ್ಷಣ ಹಿಂದ್ಗಡೆಯಿಂದ ಒಬ್ಬ ಅಂತ ಒತ್ತುತ್ತಾನಲ್ಲ ಅವನೇ ನಾನು ಯಾಕೆ ಅಂದರೆ ಮುಂದೆ ನಿಂತ್ಕೊಂಡು ನಿಮಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಆಯಿತು ಗ್ರೀನ್ ಆದ ತಕ್ಷಣ ಹೋಗ್ಬೇಕು ಅಂತ ಇಲ್ಲ ನೀವು ಮುಂದೆ ನಿಂತ್ಕೊಂಡು ಓಹೋ ಇನ್ಸ್ಟಾಗ್ರಾಮ್ ರೀಲ್ಸ್ ಓಹೋ ಅಂತ ಮಾಡ್ತಿರ್ತೀವಿ ಸೊ ನನ್ನ ಲೈಫಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಹೆಂಗೆ ಅಂದರೆ ಐ ಹೇಟ್ ಟು ಬಿ ದ ಸೆಕೆಂಡ್ ಪರ್ಸನ್ ಇನ್ ಲೈನ್ ಐ ಆಮ್ ಓಕೆ 20ನೇ ಅವನಾಗಿದ್ರು ಪರವಾಗಿಲ್ಲ ನನ್ನ ಲೈಫ್ ಇಷ್ಟೇ ಗುರು ಅಂದ್ಕೊಂಡು ಹೆಂಗೋ ಪೇಷನ್ಸ್ ಬಂದ್ಬಿಡುತ್ತೆ 20-30 ಜನ ಇದ್ರೆ ನೀವೇ ನೆಕ್ಸ್ಟು ನಿಮ್ಮ ಮುಂಚೆ ಓದೋನು ಅವ್ನು ತರಲಾರ್ಟೆ ಏನೋ ಕೀಟ್ಲೆ ಮಾಡ್ತಿರ್ತಾನಲ್ಲ ಅವಾಗ ತಡ್ಕೊಳಕ್ಕಾಗಲ್ಲ ಎ ಟಿ ಎಮ್ ನನಗೆ ಇದುವರೆಗೂ ಖಾಲಿ ಎ ಟಿ ಎಮ್ ಸಿಕ್ಕೇ ಇಲ್ಲ ಯಾರೋ ಒಬ್ಳು ಹೊರಗೆ ಇದ್ದೇ ಇರ್ತಾರೆ ಒಳಗೆ ಹ್ಞೂ ಎ ಟಿ ಎಮ್ ಇಲ್ಲ ಎ ಟಿ ಎಮ್ಮಲ್ಲಿ ಏನ್ರಿ ಕೆಲಸ ಮನಿ ತಗೊಳ್ಳೋದು ಬರೋದು ಸ್ಲಿಕ್ ಡಾಲರ್ಸ್ ಥ್ಯಾಂಕ್ ಯು ವಿ ಓನ್ಲಿ ಡೀಲ್ ವಿತ್ ಆಲ್ ದುಡ್ಡು ತಗೊಳ್ಳೋದು ಬರೋದು ಕಾರ್ಡ್ ಇರುತ್ತೆ ಸ್ವೈಪ್ ಮಾಡ್ತೀರಾ ದುಡ್ಡು ಬರುತ್ತೆ ತಗೋತೀರಾ ಹೋಗ್ತಾ ಇರ್ತೀರ ಅಲ್ವಾ 20-20 ನಿಮಿಷ ನಿಂತಿರ್ತಾರೆ ಯಾಕೆ ನನ್ನ ಮಕ್ಕಳ ನೀವೇ ಮಾಡೋದು ಅದು ಇವ್ರಿಗಡೆ ಮಾಡೋದು ಎ ಸಿ ಅಣ್ಣ ಎ ಸಿ ಶೆಕೆ ನಮ್ಮ ಫ್ಯಾನಿಂದ ಬರೋ ಗಾಳಿ ನಮ್ಗಾಗಲ್ಲ ಎ ಸಿ ಬೇಕು ಏಯ್ 20 ನಿಮಿಷ ಏನರ ಮಾಡ್ತಿರ್ತೀರ ಅಲ್ಲಿ ಆಯ್ತು ಸರಿ 20 ನಿಮಿಷ ನಿಂತ್ಕೊಂಡು 20 ಕೋಟಿ ಕ್ಯಾಶ್ ನಾವು ಡ್ರಾ ಮಾಡ್ಕೊಂಡು ಅವನು ಹಿಂಗೆ ಬ್ಯಾಗ್ ತೊಗೊಂಡು ಹಿಂಗೆ ಬಂದರೆ ಏ ಐ ಸಪೋರ್ಟ್ ಯಾ ಐ ಸಪೋರ್ಟ್ 20 ಮಿನಿಟ್ಸ್ ಹೋಗ್ರು ಎಂಜಾಯ್ ಮಾಡಿ 20 ಕೋಟಿನ ಅಂತ ನಾನು ಹೇಳ್ಬೋದು ಹಾಂ ಇಲ್ಲ 20 ನಿಮಿಷ ನಿಂತ್ಕೊಂಬಿಟ್ಟು ಖಾಲಿ ಕೈಲಿ ಬರ್ತಾರೆ ಹಿಂಗೆ ಕಣ್ಣ ಕಣ್ಣಿಟ್ಟು ಬೇರೆ ನೋಡ್ತಾರೆ ಒಂದ್ಸತಿ ಕರೆದೆ ಒಬ್ಬನ ಏಯ್ ಬರಲಿ ಏನ್ ಮಾಡ್ತಿದ್ದೆ ಒಳಗೆ ಕ್ಯಾಶ್ ಇಲ್ವಾ ಗೊತ್ತಿಲ್ಲ ಅಪ್ಪ ಗೊತ್ತಿಲ್ವಾ ಮತ್ತೆ ಏನ್ ಮಾಡ್ತಿದ್ದೆ ಎಷ್ಟೋ ತನಕ ಅಲ್ಲ ಅದು ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇರಲಿಲ್ಲ ಅದು ಕ್ಲೋಸ್ ಅಮೌಂಟ್ ಕ್ಯಾನ್ಸಲ್ ಮಾಡಿದಾಗ ಯು ವಾಂಟ್ ಲೋನ್ ಅಂತ ಕೇಳ್ತು ಎಸ್ ಅಂತ ಹೊತ್ಬಿಟ್ಟು ಅಲ್ಲೇ ಲೋನ್ ಬರ್ತದೆ ಅಲ್ಲೇ ಹಣ ಬರ್ತದೆ ಅಂತ ಕಾಯ್ತಾ ಇದ್ದೆ ಯೂತ್ಸ್ ಆಫ್ ಅವರ್ ಕಂಟ್ರಿ ಎಷ್ಟು ಜನ ಇಲ್ಲಿ 90s ಕಿಡ್ಸು ಸುಮಾರು ಜನ ಅಲ್ವಾ ಇಲ್ಲಿ 90s ಕಿಡ್ಸಲ್ಲಿ ಮಿಡಲ್ ಕ್ಲಾಸ್ ಅವ್ರ ಬಗ್ಗೆ ಮಾತಾಡ್ತೀನಿ ನಾವೇನಾದ್ರು ಐಸ್ ಕ್ರೀಮ್ ತಿನ್ನಬೇಕು ಅಂತ ಡಿಸೈಡ್ ಮಾಡಿದ್ರೆ ಒಂದು ದಿವಸ ಯಾರಿದು 90s ಕಿಡ್ಸ್ ಯಾರು ಕೈತಿದ್ರಲ್ಲ ಯಾರಿಲ್ಲಿ ಹಾಂ ಸರ್ ನಾವು ಐಸ್ ಕ್ರೀಮ್ ತಿನ್ಬೇಕಲ್ಲಿ ಎಷ್ಟು ಫ್ಲೇವರ್ಸ್ ಇತ್ತು ಐಸ್ ಕ್ರೀಮ್ದು ವೆನಿಲ್ಲಾ ಪಿಸ್ ಹಾಂ ಪಿಸ್ತಾ ಸ್ಟ್ರಾಬೆರಿ ಚಾಕ್ಲೇಟು ಬಟರ್ ಸ್ಕಾಚ್ ಅಂದರೆ ಯುವರ್ ರಿಚ್ ಬಗ್ಗರ್ ಮಿಡಲ್ ಕ್ಲಾಸಿಗೆಲ್ಲ ಬಟರ್ ಸ್ಕಾಚ್ ಇರ್ತಿರಲಿಲ್ಲ ಹಾಂ 90s ಕಿಡ್ಸು ಐಸ್ ಕ್ರೀಮ್ ತಿನ್ನಬೇಕು ಅಂತ ಇದ್ದಾಗ ನಮ್ಗಿದ್ದಿದ್ದೆ 4 ಆಪ್ಷನ್ ವೆನಿಲಾ ಚಾಕ್ಲೇಟು ಪಿಸ್ತಾ ಸ್ಟ್ರಾಬೆರಿ ಅದನ್ನು ನಾವು ಮನೆಯಿಂದನೇ ಡಿಸೈಡ್ ಮಾಡಿ ಹೊರಟೋಗ್ಬಿಡ್ತೀವಿ ಇವತ್ತು ವೆನಿಲಾ ಅಂತ ಮನೆಯಿಂದನೇ ಡಿಸೈಡ್ ಮಾಡಿ ಹೊರಟೋಗ್ಬಿಡ್ತಾ ಇದ್ವಿ ನಾವು ಹಾಂ ಅವತ್ತಿನ ದಿವಸ ಏನಾದ್ರು ನಿಮ್ಮದು ಬರ್ತ್ಡೇ ಅಂತೇನೋ ಸ್ಪೆಷಲ್ ಇದ್ದರೆ ಚಾಕ್ಲೇಟು ಅಥವಾ ಪಿಸ್ತಾ ಆ ಥರ ಈಗಿನ ಕಾಲದಲ್ಲಿ ಏನೋ ಇದೆಯಲ್ಲ ಅದು ಏನದು ಬಾಸ್ಟರ್ಡ್ ರಾಬಿನ್ಸ್ ಹಾಂ ದರಿದ್ರ ನಾನು ಹೇಳಿದೆ ಐ ಹೇಟ್ ಟು ಬಿ ಸೆಕೆಂಡ್ ಇನ್ ಲೈನ್ ಹೋಗಿದೆ ಅವತ್ತು ಬಾಸ್ಟರ್ಡ್ ರಾಬಿನ್ಸ್ಗೆ ಬಾಸ್ಟರ್ಡ್ ರಾಬಿನ್ಸಲ್ಲಿ ಏನಿದೆ 60 ಫ್ಲೇವರ್ ಇಟ್ಟವನೆ ಹಾಂ ಅಷ್ಟು ಮಾತ್ರ ಅಲ್ಲ ನಿಮಗೆ ಟೇಸ್ಟ್ ಮಾಡೋಕ್ಕೆ ಬೇರೆ ಕೊಡ್ತಾನ ಅವನು ನನ್ನ ಎದುರುಗಡೆ ನನ್ನ ನಸೀಬ್ ಗೊತ್ತಲ್ವಾ ಎದುರುಗಡೆ ಯಾವುದೋ ಒಂದು ಈಗಿನ ಕಾಲ ಜೆನ್ ಜಿ ಹುಡುಗಿ ನಿಂತ್ಕೊಬಿಟ್ಟವಳೆ ಹ್ಯಾರಿ ಪಾಟರ್ ಜನ್ರೇಷನ್ನು ಹ್ಞೂ ಕಾಲೇಜ್ ಐಕ್ಳು ಈ ಜೆನ್ ಜಿ ಒಂದು ಅರ್ಥ ಆಗಲ್ಲ ಅವ್ರಿಗೆ ದುಃಖನೇ ಆಗಲ್ಲ ಸೀದಾ ಡಿಪ್ರೆಷನ್ ದುಃಖ ನೋವು ಏನು ಸೀದಾ
ಯಾಕೋ ಡಿಪ್ರೆಷನ್ನು, ನನ್ನ ಪರ್ಸ್ ಯಾರೋ ಕದ್ಬಿಟ್ಟು ಮಗ, ಏ ಇಲ್ಲ ಉಡಕ್ಕೆ ಬಾಲ್. ನಮ್ಮಪ್ಪ ಐಪ್ಯಾಡ್ ತೆಗೆಸ್ಕೊಡ್ತಿಲ್ಲ, ಡಿಪ್ರೆಷನ್. ಓ ಸೀನ ಡಿಪ್ರೆಷನ್. ನಮಗೆ ಡಿಪ್ರೆಷನ್ ಆಗಬೇಕು ಅನ್ನೋ 90s ಕಿಡ್ಸು 15-20 ವರ್ಷ ಲೈಫು ನಮ್ಮನ್ನ ಅಲ್ಲಾಡ್ಸಿ ಹಾ ಚೈಲ್ಡ್ಹುಡ್ ಟ್ರಾಮಾ, ಯಾರೋ ಹರಾಸ್ ಮಾಡಿರ್ತಾರೆ ನಮಗೆ ಚೈಲ್ಡ್ಹುಡ್ಡಲ್ಲಿ, ಹಾಂ ಅಪ್ಪ ಅಮ್ಮ ಫುಲ್ ಇಲ್ಲಿ ಬರ ಕೊಟ್ಟಿರ್ತಾರೆ ಟ್ಯಾಟುಗೊಳ್ತಾರ, ಇದೆಲ್ಲ ಆಗಿ 20 ವರ್ಷ ನಂಗೆ ಮಗುವಾದಾಗ ನಮ್ಮ ಡಿಪ್ರೆಷನ್ನು ಮಿಡ್ ಲೈಫ್ ಕ್ರೈಸಿಸು ಎಲ್ಲ ಆಗುತ್ತೆ. ಇವರಿಗೆಲ್ಲ ಹೇ 10ನೇ ವಯಸ್ಸಿಗೆಲ್ಲ ಡಿಪ್ರೆಷನ್ ಯಾಕೆ, ಹ್ಯಾರಿ ಪಾಟ್ರು ಸಾಯ್ತಾ ಇಲ್ಲ ಅದಕ್ಕೆ ಎಂತದೋ ಸಮ್ ನಾನ್ ಸೆನ್ಸ್. ಸೊ ಇಲ್ಲಿದೆ ಬಾಸ್ಟರ್ ರಾಬಿನ್ಸ್. ಐಸ್ ಕ್ರೀಮ್ ಅಂಗಡಿಗೆ ಐಸ್ ಕ್ರೀಮ್ ತಗೋಬೇಕು ಅಂತ ಹೋಗಿದ್ದೀನಿ, ನನ್ನ ಎದುರುಗಡೆ ಜೆನ್ಜಿ ಹುಡುಗಿ ನಿಂತ್ಕೊಬಿಟ್ಟಿದ್ದಾಳೆ. ಹಾಂ ಅವಳು, ಕ್ಯಾನ್ ಐ ಟ್ರೈ ದ್ಯಾಟ್, ಕ್ಯಾನ್ ಐ ಟ್ರೈ ದಿಸ್, ಕ್ಯಾನ್ ಯು ಮಿಕ್ಸ್ ಬೋತ್ ಅಂಡ್ ಕ್ಯಾನ್ ಐ ಟ್ರೈ ದ್ಯಾಟ್ ಅಂತ ಏನು ಅವ್ನು ಹಾಕಾಕಿ ಕೊಡೋದು, ಇವಳು ನೆಕ್ಕಿ ನೆಕ್ಕಿ ಬಿಸಾಕೋದು. ಅರವತ್ತು ಚಮಚ ಬಿಸಾಕಿದ್ದಾಳೆ, 61, ಒಂದು ಮಿಕ್ಸ್ ಬೇರೆ ಆಗಿತ್ತಲ್ಲ, 61 ಚಮಚ ನೆಕ್ಕಿ ಬಿಸಾಕಿ, ಐ ಡೋಂಟ್ ನೋ, ಐ ಡೋಂಟ್ ನೋ ನಾ 20 ನಿಮಿಷದ ನಾನು ಹಿಂದ್ಗಡೆ ಇದ್ದೀನಿ. ಹಾಂ ಕೆ ಜಿ ಎಫ್ ಟ್ರೈಲರ್ ನೋಡಿದ್ರೆ, ಕೆ ಜಿ ಎಫ್ 2 ಟ್ರೈಲರು ಹಿಂಗೆ ಫುಲ್ಲು ದೊಡ್ಡ ಗಂತ್ರ ಡಗ 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 ಅಂತ ಹೊಡೆದು ಫುಲ್ ಬಿಸಿ ಆಗಿರುತ್ತೆ, ಲೌಟ್ ಸಿಗರೆಟ್ ಹತ್ತಿಸ್ಕೋತಾನಲ್ಲ ಆ ಬಿಸಿ ಗನ್ನನ್ನು ತೊಗೊಂಡು ಇವಳು ತಿಕ್ಕಕ್ಕೆ ಬರೆಯಿಡ್ಬೇಕು ನಾನು. ಬೇಗ ಒಂದು ತಿನ್ಬಿಟ್ಟು ಹೋಗೆ, ಡಿಪ್ರೆಷನ್ ಬೇರೆ ಆಗ್ಬೇಕು ನಿಂಗೆ. ಮ್ಯಾನೇಜ್ ಯುವರ್ ಟೈಮ್. ನಾನು ಈ ಥರ ಜೋಕ್ಸ್ ಬರೀತಾ ಐ ರಿಯಲೈಸ್ಡ್, ಇನ್ನೂ ಎಷ್ಟೊಂದಿತ್ತು, ಐ ಸ್ಟಾರ್ಟ್ ಕಂಪ್ಲೇನಿಂಗ್ ಅಬೌಟ್ ಜೆನ್ಜಿ ಅಂತ ಹೇಳ್ಬಿಟ್ಟು ಜೋಕ್ ಬರೀತಾ ಐ ರಿಯಲೈಸ್ಡ್ ಶಿಟ್, ನಾನು ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ಕಂಪ್ಲೇಂಟ್ ಮಾಡೋಕೆ ಶುರು ಮಾಡ್ಬಿಟ್ಟಿನಲ್ಲಪ್ಪ. ಯಾಕಂದರೆ ನನಗೆ ವಯಸ್ಸು 30, 2017 ಆಗಿತ್ತು. ಈ ಥರ ಹೇಳಿದಾಗ ಯಾವುದೋ ಒಂದು ಶೋಲಿ, ಇವಾಗ 34 ಹಂಗರೆ ಲವ್ಡೆ ನಂಗೂ ಬರುತ್ತೆ ಮ್ಯಾಥ್ಸು. ನನಗೆ ವಯಸ್ಸು 30, ನಾನು 20s ಇರ್ಬೇಕಾರೆ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ಬಂದ್ಬಿಟ್ಟು ಇದೇ ಥರ ಹೇಳ್ತಾ ಇದ್ರು ತಾನೇ, ಅವರು ಕಂಪ್ಲೇಂಟ್ ಮಾಡಿ, ಥೋ ಈಗಿನ ಕಾಲದ ಮಕ್ಕಳು ಎಲ್ಲ ಪುಸ್ಸೀಸ್, ಬ್ಲಡಿ ಪುಸ್ಸೀಸ್ ಇವರೆಲ್ಲ, ಲೇ ಏನ್ರ ನಿಮ್ದು, ಏನು ನಿಮ್ಗೆ ಲೈಫಲ್ಲಿ ಎಷ್ಟೊಂದಿದೆ. ನಾವು ಹಾಂ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಸ್ಕೂಲಿಗೆ ಹೋಗ್ಬೇಕು ಅಂದರೆ ಏನು ನಮ್ಮ ಮನೆಯಿಂದ ಸ್ಕೂಲಿಗೆ ಯಾಕೆ ಮಧ್ಯದಲ್ಲಿ ಕಾಡು, ಕಾಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾರೆ ಸಿಂಹ ಸಿಂಹ ಬಾಯಿ ತೆಗೆದು ನಾನು ಏ ಅಂದೆ ನಾನು. ಹಾಂ ಕಾಡಾದ್ಮೇಲೆ ನದಿ, ನದಿ ಒಳಗಡೆ ಮೊಸಳೆ, ಮೊಸಳೆ ಬಾಯಿ ತೆಗೆದು ಏ ಅಂದೆ. ಲವ್ ಚಿಕ್ಕಪ್ಪ ಏನು ಎಲ್ಲದು ಬಾಯಿ ತೆಗಿತಿದ್ಯಲ್ಲ, ವಾಟ್ಸ್ ಆ್ಯಪ್ನಿಂಗ್. ನಿಮ್ಮ ಈ ಕತೆ ಚೆನ್ನಾಗಿ ಬರಲಿ ಅಂತ ಎನಿಮಲ್ ಅಬ್ಯೂಸ್ ಮಾಡ್ತಾ ಇದ್ದೀರಾ ನೀವು. ಆ ಥರ ಶುರು ಆಗೋಯ್ದಿಲ್ಲ ಅಂತ. ಬಟ್ 30 ಆದಾಗ ಏನೇನು ಲೈಫ್ ಚೇಂಜ್ ಆಗುತ್ತೆ ಅಂದರೆ, ಸಡನ್ ಆಗಿ ಸಿ 30th ಬರ್ತ್ಡೇ ಆದಾಗ ಏನು ಚೇಂಜ್ ಆಗಲ್ಲ, ಇಟ್ಸ್ ಜಸ್ಟ್ ಲೈಕ್ ಎನಿ ಅದರ್ ಡೇ ರೈಟ್. ಬಟ್ ಲೈಫ್ ಚೇಂಜ್ ಆಗುತ್ತೆ ಹೇಗೆ ಅಂದರೆ, ಇಲ್ಲಿ ಎಷ್ಟು ಜನ 20s ಇದ್ದೀರಾ, ನೀವೆಲ್ಲ ಒಂದು ಕೆಲಸ ಮಾಡಿ, ತಾರ್ಸಿಗೆ ಹೋಗಿ ಲಪಕ್ಕಂತ ಆರ್ಕೊಳ್ಳಿ, ಅಲ್ಲಿ ಸಾಯಿರಿ ಅಂತಲ್ಲ, ನೀವು ಆರ್ಕೊಂಡ್ರೆ ಹೀಲ್ ಆಗ್ಬಿಡ್ತೀರಾ ನೆಕ್ಸ್ಟ್ ಡೇ, ಆರಿದ್ದೇ ಗೊತ್ತಿಲ್ಲ ಅನ್ನೋ ಥರ ಹೀಲ್ ಆಗ್ಬಿಡ್ತೀರಾ, ನೀವು 30 ಆದಮೇಲೆ ಹೀಲ್ ಆಗೋದು ನಿಲ್ಲಿಸ್ಬಿಡ್ತೀರಾ. ನೀವು ಸ್ಟ್ಯಾಂಪ್ ಕಲೆಕ್ಷನ್ ಥರ ಯು ಸ್ಟಾರ್ಟ್ ಕಲೆಕ್ಟಿಂಗ್ ಇಂಜುರೀಸ್. ಮಗ 2 ವರ್ಷದ ಹಿಂದೆ ಅಲ್ಲಿ ಒಂದು ಕಾಲು ಉಳುಕ್ಬಿಟ್ಟಿತ್ತು, ಇನ್ನೂ ಹೋಗಿಲ್ಲ. ಫುಲ್ ಮೈಕಲ್ ಜಾಕ್ಸನ್ ಆಗ್ತಾ ಇರ್ತೀರಾ ನೀವು. ಸ್ಟಾರ್ಟ್ ಕಲೆಕ್ಟಿಂಗ್ ಇಂಜುರೀಸ್. 4 ವರ್ಷದಿಂದ ನನಗೂ ಲೋವರ್ ಬ್ಯಾಕ್ ಪೇನ್ ಆಗ್ಬಿಟ್ಟಿದೆ. ನಿನ್ನ ಫ್ರೆಂಡ್ಸಿಗೆ ಹೇಳಂಗಿಲ್ಲ ಬಟ್ ಎತ್ತೌದು, ಅವರಿಗೆ ಎಷ್ಟೊಂದು ಇಂಜುರೀಸ್ ಇರ್ತವೆ, ಫ್ರೆಂಡ್ಸಿಗೆ ಹೇಳಿದ್ರೆ ಮಗ ಬೆನ್ನು ಅಂತ, ಓ ಏನು ಮಗ ಡೈಲಿ ಸಿಕ್ಸಾ, ನಾನು ಡೈಲಿ ಸೆಕ್ಸ್ ಮಾಡ್ತಿದ್ರೆ ಬೋರ್ಡ್ ಹಾಕ ಓಡಾಡ್ತಿದ್ದೆ. ಐ ಡೋಂಟ್ ಡೈಲಿ ಸೆಕ್ಸ್,
ನಾವು ಏಡಿ ಥರ ನಡೆದ್ರೂ ಪರವಾಗಿಲ್ಲ ಬಟ್ ಐ ಡೂ ಡೈಲಿ ಸೆಕ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ನೋಟಿಸಿಂಗ್ ಬಟ್ ನೋ ಹೆಂಗಾಯ್ತು ಅಂತಂದರೆ ನಾನು ನನ್ನ ಫ್ರೆಂಡ್ ಎಂಗೇಜ್ಮೆಂಟಿಗೆ ಹೋಗಿದ್ದೆ ಎಂಗೇಜ್ಮೆಂಟಲ್ಲಿ ಉಂಗುರ ಎಕ್ಸ್ಚೇಂಜ್ ಮಾಡಿಕೊಂಡ್ರು ನಾನು ಹೋಗ್ಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಇಷ್ಟೇ ಆಗಿದ್ದು ಬಾಡಿ ಬಿಟ್ಬಿಡುತ್ತೆ ಇನ್ಮೇಲೆ ಏಯ್ ನಾನು ನೋಡ್ಕೊಳ್ಳೋವಾಗಲ್ಲ 30 ವರ್ಷ ಆಯಿತು ಅಂತ ಡಾಕ್ಟರ್ ಹತ್ರ ಹೋದೆ ಡಾಕ್ಟರ್ ಈ ಥರ ಬೆನ್ನು ಹಿಡ್ಕೊಬಿಟ್ಟಿದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವ್ನು ಫುಲ್ ಎಲ್ಲ ಎಮ್ ಆರ್ ಐ ಎಲ್ ಮಾಡ್ಬಿಟ್ಟು ಡಿಸ್ಕ್ ಹೊಟ್ಟೋಗ್ಬಿಟ್ಟಿದ್ದಾರೆ ನಿಮ್ಮದು ದೇವರೇ ಡಿಸ್ಕ್ ಬ್ರೇಕ್ ಇರೋ ಬೈಕ್ ಕೊಡು ಅಂದರೆ ಏನಿದು ಡಿಸ್ಕ್ ಬ್ರೇಕ್ ಮಾಡ್ಬಿಟ್ಟು ಬೈಕ್ ಆಮೇಲೆ ಕೊಡ್ತೀನಿ ಅಂತ ಇದೆಯಾ ಸೊ ಏನು ಮಾಡ್ಬೇಕು ಡಾಕ್ಟ್ರೆ ಡಿಸ್ಕ್ ಹೊಟ್ಟೋಗ್ಬಿಟ್ಟಿದೆ ಅಂದರೆ ಯೋಗ ಮಾಡಿರಿ ಯೋಗ ಜಿಮ್ಮು ಅಲ್ಲ 30 ವಯಸ್ಸು ಹೊಡೆದು ಯೋಗ ಮಾಡು ಸ್ಟ್ರೆಚ್ ಮಾಡು ನೀನು ಸಾಕು ಅಂತ ನಾವು ನಮ್ಮ ಸ್ಕೂಲ್ದು ಫ್ರೆಂಡ್ಸ್ ಎಲ್ಲ ಬೆಂಗಳೂರಲ್ಲಿ ಎಲ್ಲೆಲ್ಲೋ ಕೆಲಸ ಮಾಡ್ಕೊಂಡಿದ್ದೀವಿ ಒಂದು ದಿವಸ ರೀಯೂನಿಯನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ ಎಲ್ಲರಿಗೂ ಕಾಲ್ ಮಾಡ್ತಾ ಇದ್ದೆ ಅದರಲ್ಲಿ ಒಬ್ಬಳು ಶ್ವೇತಾ ಅಂತ ನನ್ನ ಸ್ಕೂಲ್ ಫ್ರೆಂಡ್ ಇದ್ದಾಳೆ ಅವಳಿಗೆ ಈಗ ಮದುವೆಯಾಗಿ ಒಂದು ಮಗು ಇದೆ ಅವಳು ಕರೆದೆ ಬರ್ತೀನಿ ರೀಯೂನಿಯನ್ನು ಮಾಡೋಣ ಬರ್ತೀರಾ ಅವಳು ಇಲ್ಲ ಕಣ ಅವತ್ತು ಫ್ರೈಡೇ ಅಲ್ವಾ ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ ನನ್ನ ಮಗ ಇಸ್ ನಾಟ್ ಪರ್ಫಾರ್ಮಿಂಗ್ ಸೊ ನಾನು ಹೋಗಿ ಟೀಚರ್ಗೆ ಸ್ವಲ್ಪ ಉಗಿಬೇಕು ಅಂದ್ಲು ಮಗ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ಟೀಚರ್ಗೆ ಉಗಿಯೋದ ಈ ಸ್ಕೀಮ್ ನಾವು ಓದ್ತಿರ್ಬೇಕಾದ್ರೆ ಎಲ್ಲಿತ್ತು ಹಾ ನಮ್ಮಮ್ಮ ಸ್ಕೂಲ್ ಸೇರಿಸ್ಬೇಕಾರೆ ಸರ್ ನಿಮ್ಮದೇ ಮಗ ಅನ್ಕ ಹೊಡೀರಿ ಸರ್ ಇವನಿಗೆ ಜೀತದ ಆಳ್ತರ ನೋಡ್ಕೊಳ್ಳಿ ನೀವು ನೋ ಕಂಪ್ಲೇಂಟ್ಸ್ ಮೆಂಟಲ್ ಸ್ಕಾರ್ ಕೊಡಿ ಇವನಿಗೆ ದಟ್ ಈಸ್ ವಾಟ್ ಈಸ್ ಲ್ಯಾಕಿಂಗ್ ಮನೇಲಿ ಬೋನ್ ವಿಟಾ ಕುಡಿದು ಬರ್ತಾನೆ ಮೆಂಟಲ್ ಸ್ಕಾರ್ ಕೊಡಿ ಇವನಿಗೆ ಮೆಂಟಲ್ ಸ್ಕಾರ್ ನಾನು ಓದ್ತಿರ್ಬೇಕಾರೆ ಮ್ಯಾಥ್ಸಲ್ಲಿ ಸ್ವಲ್ಪ ವೀಕ್ ಸೊ ನಮ್ಮ ಮ್ಯಾಥ್ಸ್ ಟೀಚರ್ ಕರೆದುಬಿಟ್ಟು ನಮ್ಮ ಅಮ್ಮಂಗೆ ಏಯ್ ಒಂದು ದಿವಸ ಕರ್ಕೊಬಾ ನಿಮ್ಮ ಅಮ್ಮನ ಮಾತಾಡಬೇಕು ಆಯಿತು ಕರ್ಕೊಂಡೋದಾಗ ನಮ್ಮ ಮ್ಯಾಥ್ಸ್ ಟೀಚರ್ ನೋಡಿ ಇವನು ಸ್ವಲ್ಪ ಮ್ಯಾಥ್ಸಲ್ಲಿ ಕಮ್ಮಿ ಓದ್ತಾನೆ ಸ್ವಲ್ಪ ತಿಳುವಳಿಕೆ ಹೇಳಿ ಚೆನ್ನಾಗಿ ಮಾಡಿದ ಬ್ರಿಲಿಯಂಟ್ ಸ್ಟೂಡೆಂಟು ಸ್ವಲ್ಪ ತಿಳುವಳಿಕೆ ಹೇಳಿ ಅಂತ ನಮ್ಮಮ್ಮ ಹೌದಾ ಓಕೆ ಅಂತ ಸುಖ ಕರ್ಕೊಟ್ಟೋಗ್ಬಿಟ್ರು ಮನೇಲಿ ಹೋಗಿ ಏ ಆ ಡಿಚ್ಚಿ 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 ಅಂತ ಫುಲ್ ಹೋ ತಿಳುವಳಿಕೆ ಹೇಳಿ ಅಂದರೆ ಏನಿದು ಅಂತ ಏ ಎದುರು ಮಾತಾಡ್ತೀಯ ಅಂದರೆ ಡಿಚ್ಚಿ 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 ಇವಾಗೆಲ್ಲ ಗ್ರೋಫರ್ಸು ಬಿಗ್ ಬಾಸ್ಕೆಟ್ಟು ಅಂತೆಲ್ಲ ಇದೆ ಅವಾಗೆಲ್ಲ ನಾವೇ ನಡ್ಕೊಂಡು ಹೋಗಿ ದಿನಸಿ ಅಂಗಡಿಗೆ ಹೋಗಿ ತೊಗರಿಬೇಳೆ ಕಡಲೆಬೇಳೆ ಎಲ್ಲ ತರಬೇಕಿತ್ತು ನಮ್ಮಮ್ಮ ನಾನು ಕರ್ಕೊಂಡು ಹೋಗೋರು ನಾನು ಪ್ರೀತಿಗೆ ಅಂದ್ಕೊಂಡಿದ್ದೆ ಹೋಗೋರು ಅವತ್ತೊಂದು ದಿವಸ ಹೋದ್ವಿ ದಿನಸಿ ಅಂಗಡೀಲಿ ಕಡಲೆಬೇಳೆ ತೊಗರಿಬೇಳೆ ಎಲ್ಲ ತಂದ್ವಿ ಮನೆಗೆ ಬಂದ ಆಮೇಲೆ ನಮ್ಮಮ್ಮ ನೋಡ್ತಾರೆ ತೊಗರಿಬೇಳೆ ಕೆಟ್ಟೋಗಿದೆ ಹೇ ವಾಪಸ್ ಕೊಟ್ಬಿಟ್ ಬಾ ಅಮೆಝಾನ್ ರಿಟರ್ನ್ ಕೆಲಸ ಆವಾಗಲೇ ನಾವು ಮಾಡ್ತಾ ಇದ್ವಿ ಬಟ್ ಇದು ಮೆಂಟಲ್ ಸ್ಕಾರ್ ಆಗೋದೆ ವಾಪಸ್ ಕೊಡೋಕ್ಕೆ ನಿಷ್ಠೂರ ಆಗೋಕ್ಕೆ ನಾನು ಹೋಗಿ ಸಾಮಾನು ತಗೋಬ್ರಕ್ಕೆ ಮಾತ್ರ ನಮ್ಮಮ್ಮ ವಾಪಸ್ ಹೋಗುವೆ ನಾನು ವಾಪಸ್ ಹೋದ್ರೆ ಅಂಗಡಿಯವನು ಏ ಯಾರಪ್ಪ ನೀನು ಹೇ ಅಲ್ಲ ಇದು ತೊಗರಿಬೇಳೆ ತೊಗೊಂಡೋಯ್ದಲ್ಲ 10 ನಿಮಿಷದ ಮುಂಚೆ ಕೆಟ್ಟೋಗ್ಬಿಟ್ಟಿದ್ದಾರೆ ನಮ್ಮ ಅಂಗಡಿದು ಅಲ್ವೇ ಅಲ್ಲ ಇದು ಹೆಂಗೆ ನಂಬ್ಕೊಬಿಡ್ಲಿ ನಾನು ಏನೇನೋ ಮಾಡ್ತೀಯಾ ಸರಿ ವಾಪಸ್ ಹೋಗ್ತಾ ಇದ್ದೆ ನಮ್ಮಮ್ಮ ತಿರ್ಗ ಏ ಕಾಲಿ ಕೈಲಿ ಯಾಕೆ ಬಂದಿದ್ದೆ ನಿನ್ನ ಅಕ್ಕರ್ನ ಅಂತ ಫುಲ್ ಡಿಚ್ಚಿ 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 ಅಂತ ಫುಲ್ ವಾಪಸ್ ಹೋಗ್ತಾ ಇದ್ದೆ ಅಂಗಡಿ ಯೋ ಅಲ್ಲಿ ಹೊಡಿತವ್ರೆ ನೀನು ಚೇಂಜ್ ಮಾಡಿಕೊಡಪ್ಪ ನೀನು ಅಂತ ಅವ್ನು ಸ್ವಲ್ಪ ದಯೆ ತೋರಿ ಚೇಂಜ್ ಮಾಡ್ಬಿಟ್ಟು ಕೊಡುವ ಈಗೆಲ್ಲ ಮದುವೆ ಎಲ್ಲ ಆಯಿತು ಇವಾಗ ಹೇಳ್ತಾರೆ ನಮ್ಮಮ್ಮ ಮಕ್ಕಳು ನಮ್ಮನ್ನು ನೆನೆಸ್ಕೊಳ್ಳೋದೇ ಇಲ್ಲ ಹಿಂಗೆಲ್ಲ ಮಾಡಿದ್ರೆ ಯಾರು ನೆನೆಸ್ಕೊತಾರೆ ನಿನ್ನ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತರಲೆ ಬಾಕ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಬಾಲ್ಯದ ನೆನಪುಗಳನ್ನ ಕಾಮೆಂಟ್ ಮಾಡಿ